ನಾನು ಪವಿತ್ರ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ರೆಡ್ಡಿಗೆ ದೀಪಾವಳಿಗಳ ಕೊರತೆ ಇದೆ, ಸ್ವಾಮಿ ವೆಂದ್ಯ. ಮೈಸೂರಿನ ಕೃಷ್ಣಕುಮಾರ್ ಮತ್ತು ತಾಯಿ ಚೂಡಾರತ್ನರೊಂದಿಗೆ ಕೋಲಾರಿಗೆ ಭೇಟಿ. ದಲಿತರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ. ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಸಿಡಿಸುವುದು ಒಂದೇ ಸಂಭ್ರಮವಲ್ಲ, ಜೊತೆಗೆ ಗಿಡಗಳನ್ನ ಬೆಳೆಸಿ ಎಂದ ಕಿಶೋರ್ ಬಾಬು. ಶ್ರೀನಿವಾಸಪುರ ತಾಲೂಕಿನ ಗೌನ್ಪಲ್ಲಿ ಸೊಸೈಟಿಯಲ್ಲಿ ನೀಡಿರುವ ಸಾಲವೇ 2.75 ಕೋಟಿ ಆಗಿರುವಾಗ 4 ಕೋಟಿ ಹಗರಣ ಆಗಿದೆ ಎಂದು ಆರೋಪಿಸಿರುವ ಮಾಜಿ ಶಾಸಕ ವೆಂಕಟಶಿವಾರೆಡ್ಡಿ ಎಂದಾದರೂ ಶಾಲೆ ಮುಖ ನೋಡಿದ್ದಾರಾ? ಅವರಿಗೆ ಕಾಗುಣಿತ ಮಗ್ಗಿ ಬರುತ್ತಾ ಎಂದು ಶಾಸಕ ಕೆಆರ್ ರಮೇಶ್ ಕುಮಾರ್ ಗುಡುಗಿದ್ದಾರೆ. ತಾಲೂಕಿನ ಸ್ವಸಹಾಯ ಸಂಘಗಳಿಗೆ ಹಾಗೂ ಕೆಸಿಸಿ ಗುಂಪುಗಳಿಗೆ ಡಿಸಿಸಿ ಬ್ಯಾಂಕ್ ವತಿಯಿಂದ ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು 22 ಕೋಟಿ ಸಾಲ ವಿತರಣಾ ಕಾರ್ಯಕ್ರಮವನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ವತಿಯಿಂದ ತಾಲೂಕಿನ ಗೌನಪಲ್ಲಿ, ರೋಣೂರು, ಸೋಮಯಾಜಲಹಳ್ಳಿ, ಯಲ್ದೂರು, ಅಡ್ಗಲ್ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ವತಿಯಿಂದ ಪಟ್ಟಣದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತು ಮುಂದುವರಿಸಿ, ಕಳೆದ ಬಾರಿ ಗೌನಪಲ್ಲಿಯಲ್ಲಿ ಸೊಸೈಟಿಯಲ್ಲಿ ಡಿಸಿಸಿ ಬ್ಯಾಂಕ್ನ ವತಿಯಿಂದ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ 2.75 ಕೋಟಿ ಹಣವನ್ನು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಿಸಲಾಗಿತ್ತು. ಆದರೆ ಈ ಕ್ಷೇತ್ರದ ಮಾಜಿ ಶಾಸಕ ವೆಂಕಟಶಿವಾರೆಡ್ಡಿ 4 ಕೋಟಿ ರೂಪಾಯಿ ಹಗರಣವಾಗಿದೆ ಎಂದು ಆರೋಪಿಸುತ್ತಾರೆ. ಇವರು ನಿಜವಾಗಿಯೂ ಎಂದಾದರೂ ಶಾಲೆಯ ಮುಖ ನೋಡಿದ್ದಾರಾ? ಇವರಿಗೆ ಕಾಗುಣಿತ ಬರುತ್ತಾ ಎಂಬ ಸಂಶಯ ನನ್ನಲ್ಲಿ ಮೂಡಿದೆ. ಪ್ರಾರಂಭದಲ್ಲಿ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ನ ವತಿಯಿಂದ 50,000 ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುವುದಾಗಿ ಘೋಷಿಸಿ ಅದರಂತೆ ನೀಡಿದ್ದು, ಈ 50,000 ಸಾಲವನ್ನು 1 ಲಕ್ಷ ನೀಡಲು ಪ್ರಯತ್ನಗಳು ನಡೆಯುತ್ತಿವೆ ಹಾಗೂ ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದೇ ತರುತ್ತೇವೆ. ಇವೇನೂ ತಿಳಿಯದ ಕೆಲವರು ನಮ್ಮನ್ನು ಟೀಕಿಸಿ ಅವಿವೇಕಗಳ ರೀತಿ ವರ್ತಿಸುತ್ತಿದ್ದಾರೆ. ಡಿಸಿಸಿ ಬ್ಯಾಂಕ್ ಸುಮಾರು 10 ವರ್ಷಗಳ ಕಾಲ ಮುಚ್ಚಲ್ಪಟ್ಟಿತ್ತು, ಆಗ ಎಲ್ಲಿ ಹೋಗಿದ್ದರು? ಈಗ ಭಾಷೆಗಳಿಗೆ ಸೀಮಿತವಾಗಿರುವ ಎಂದು ಪ್ರಶ್ನಿಸಿದರು. ಹೆಣ್ಣು ಮಕ್ಕಳಿಗೆ ಹಾಗೂ ರೈತರಿಗೆ ಸಹಕಾರಿಯಾಗಿರುವ ಡಿಸಿಸಿ ಬ್ಯಾಂಕನ್ನು ಪುನಃ ಶಾಶ್ವತವಾಗಿ ಮುಚ್ಚಿಸಲು ಯತ್ನಿಸುವ ಇಂತಹ ವಿರೋಧಿಗಳಿಗೆ ಈ ಭಾಗದ ತಾಯಂದಿರು ತಕ್ಕ ಪಾಠ ಕಲಿಸಬೇಕು ಎಂದು ತಿಳಿಸಿದ ಅವರು, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ, ಆಗ ರೈತರ ಸಾಲ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡಲಾಗುವುದು. ಡಿಸಿಸಿ ಬ್ಯಾಂಕ್ನಿಂದಲೇ ರೈತ ಮಾಲ್ ಪ್ರಾರಂಭಿಸಿ ಕೃಷಿಗೆ ಸಂಬಂಧಿಸಿದ ಎಲ್ಲ ಸಲಕರಣೆಗಳು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುವುದು ಎಂದರು. ಅವರಿಗೆ 50,000 ರಿಂದ 1 ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆ ಸಾಲ ಮಾಡ್ತೀವಿ. ಈಗಾಗಲೇ ಈ ಶಕ್ತಿ ಯೋಜನೆ ತಂದ್ಬಿಟ್ಟಿದೀವಿ ಬ್ಯಾಂಕಿಂದ. ಎಲ್ಲಾ ಹೆಣ್ಣು ಮಕ್ಳು ಯಾಕೆ ಈ ಶಕ್ತಿ ಅನ್ನ ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತೀನಿ ಅಂದ್ರೆ, ಈ ಶಕ್ತಿ ಯೋಜನೆಯಲ್ಲಿ ವಾರ ಮೀಟಿಂಗ್ ಮಾಡಿ ಉಳಿತಾಯ ದುಡ್ಡು ಕಟ್ಕೊಂಡು ಬಳಸ್ಕೊಂಡಿದ್ದೆ ಆದ್ರೆ ಅದು ಒಂದು ದೊಡ್ಡ ಯೋಜನೆ. ಪ್ರತಿ ಹೆಣ್ಣು ಮಗಳಿಗೆ 1 ಲಕ್ಷ ರೂಪಾಯಿ ಸಾಲ ಕೊಡುವಂತ ಕೆಲಸ ಆಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀನಿ ಅನ್ನೋಂತ ಮಾತನ್ನ ರಮೇಶ್ ಕುಮಾರ್ ಅವರ ಸ್ವಾಮಿಗಳ ಸನ್ನಿಧಿಯಲ್ಲಿ ಹೇಳ್ತಾ ಕಡೆಯದಾಗಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಈ ಸಹಕಾರಿ ವ್ಯವಸ್ಥೆಗೆ ಧಕ್ಕೆ ಮಾಡೋದು ಒಂದೇ, ತಾಯಿಗೆ ದ್ರೋಹ ಮಾಡೋದು ಒಂದೇ. ಇದು ಬಹಳ ಗಂಭೀರವಾಗಿ ಹೇಳಕ್ ಇಷ್ಟಪಡ್ತೀನಿ. ತಾಯಿಗೆ ದ್ರೋಹ ಮಾಡೋದು ಒಂದೇ, ಸಹಕಾರಿ ವ್ಯವಸ್ಥೆಗೆ ದ್ರೋಹ ಮಾಡೋದು ಒಂದೇ. ಸಹಕಾರಿ ವ್ಯವಸ್ಥೆ ಮೇಲೆ ವೃತ್ತ ಆರೋಪ ಮಾಡೋದು ತಾಯಿಗೆ ದ್ರೋಹ ಮಾಡ್ದಂಗೆ. ಇದನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಿ. ನಾನು ಆಧುನಿಕ ಶ್ರವಣಕುಮಾರ ಎಂದೇ ಖ್ಯಾತಿಯಾಗಿರುವ ಮೈಸೂರಿನ ಕೃಷ್ಣಕುಮಾರ್ ತನ್ನ ತಾಯಿ ಚೂಡಾರತ್ನರೊಂದಿಗೆ ಕೋಲಾರಕ್ಕೆ ಭೇಟಿಯನ್ನ ನೀಡಿದರು. ಸೃಷ್ಟಿಸೋ ಜೀವ ಒಂದೇನೇ ತಾಯಿ, ಬ್ರಹ್ಮ
ಮಕ್ಕಳುಗಳ ಬಯಕೆ ಈಡೇರಿಸಲು ಹಿಂದಿನ ಶ್ರವಣಕುಮಾರ ತಂದೆ ತಾಯಿಯನ್ನ ಹೆಗಲ ಮೇಲೆ ಹೊತ್ತು ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡಿರುವುದು ಇತಿಹಾಸವಾದರೆ, ಮೈಸೂರಿನ ಕೃಷ್ಣಕುಮಾರ ತನ್ನ ತಾಯಿ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯುವ ಬಯಕೆಯನ್ನ ಈಡೇರಿಸಲು ಸತತ 3 ವರ್ಷಗಳ ಕಾಲ ದೇಶ ಪರ್ಯಟನೆ ಮಾಡಿ ಈಗ 3 ದಿನಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧ ದೇವಾಲಯಗಳ ಪ್ರವಾಸಿ ತಾಣಗಳನ್ನ ವೀಕ್ಷಿಸಲು ಬಂದಿದ್ದು, ಮುಂದೆ ತಾಲೂಕಿನಲ್ಲಿರುವ ಎಲ್ಲ ದೇವಾಲಯಗಳ ಪ್ರವಾಸಿ ತಾಣಗಳನ್ನ ಭೇಟಿ ನೀಡಿ ದರ್ಶನ ಪಡೆಯುವ ಬಯಕೆಯೂ ಇದೆ ಎಂದು ಇಂದು ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ. ತಂದೆ ತಾಯಿಗಳು ಮಾತಾಡೋ ದೇವರವರು ಭಗವಂತ, ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಅವರು ವೃದ್ಧಾಪ್ಯದಲ್ಲಿ ಜೊತೆಯಲ್ಲಿಟ್ಕೊಂಡು ಸೇವೆ ಮಾಡಿ, ದಿನದಲ್ಲಿ 24 ಗಂಟೆ ಇರುತ್ತಲ್ಲ, ಒಂದು 24 ನಿಮಿಷ ತಂದೆ ತಾಯಿಗಳ ಜೊತೆ ಪ್ರೀತಿಯಿಂದ ಪಕ್ಕ ಕೂತ್ಕೊಂಡು ಮಾತಾಡಿ, ನಿಮ್ಮ ಸಮಯ ಕೊಡಿ, ಕ್ವಾಲಿಟಿ ಸಮಯ ಕೊಡಿ. ಏಕೆಂದರೆ ಚಿಕ್ಕದ್ರಿಂದ ನಾವು ಹೆತ್ತು ಹೊತ್ತು ನಮ್ಮ ಮಲಮೂತ್ರಾದಿಗಳನ್ನ ತೆಗೆದು ತಂದೆ ತಾಯಿಗಳು ಎಷ್ಟು ನಮಗೋಸ್ಕರ ತ್ಯಾಗ ಮಾಡಿರ್ತಾರೆ, ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲೂ ಹೋಗದೆ ಎಲ್ಲೂ ಬರದೆ ನಮ್ಮ ಮಕ್ಕಳು ಭವಿಷ್ಯನ ಸುಂದರಗೊಳಿಸ್ಬೇಕು ಅಂತ ಎಷ್ಟು ತ್ಯಾಗ ಮಾಡಿರ್ತಾರೆ. ಹಾಗಾಗಿ ನಾವು ಒಳ್ಳೆ ಇವತ್ತಿನ ಈ ಸುಸ್ಥಿತಿಗೆ ಬರೋಕ್ಕೆ ಕಾರಣವೇ ತಂದೆ ತಾಯಿಗಳ ತ್ಯಾಗ. ಹಾಗಾಗಿ ನಾವು ಕೂಡ ಬೆಳೆದು ದೊಡ್ಡವರಾದಮೇಲೆ ಅವ್ರ ಕಷ್ಟನ ಅರ್ಥ ಮಾಡಿಕೊಂಡು, ಅವ್ರ ತ್ಯಾಗನ ಅರ್ಥ ಮಾಡಿಕೊಂಡು, ತಂದೆ ತಾಯಿಗಳು ಇಷ್ಟಪಡುವಂಥ ಜೀವನ ಕೊಡೋದು ಮುಖ್ಯ. ಮತ್ತು ಏನು ಅಟ್ಲೀಸ್ಟ್ ಈಗ ನಾವು ಯಾತ್ರೆ ನಮ್ಮ ಥರ ಸ್ಕೂಟ್ರಲ್ಲಿ ಯಾತ್ರೆ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಇರೋ ಜಾಗದಲ್ಲೇ ಅವ್ರನ್ನ ತುಂಬ ಸಂತೋಷದಿಂದ ನೋಡ್ಕೊಳ್ಳಿ, ಅವ್ರಿಗೆ ನಿಮ್ಮ ಗಮನ ಕೊಡಿ, ಸಮಯ ಕೊಡಿ, ಪ್ರೀತಿಯಿಂದ ಪಕ್ಕ ಕೂತ್ಕೊಂಡು ಮಾತಾಡಿ, ಸಹಜವಾದ ಮಾತುಗಳಾಡಿ ಅಂತ ನಾನು ಈ ಮುಖಾಂತರ ಎಲ್ಲರನ್ನು ಕೇಳ್ಕೊ. ಮತ್ತು ಅವ್ರು ಜೀವಂತ ಇದ್ದಾಗ ಸೇವೆ ಮಾಡಬೇಕು. ಮನೆಗೊಂದು ಗಿಡ ನೆಟ್ಟು ದೀಪಾವಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡೋಣ. ಗಾಳಿ ನೀರು ಆಹಾರ ಕಲುಷಿತವಾಗಿದೆ. ಪರಿಸರವನ್ನ ರಕ್ಷಣೆ ಮಾಡದೇ ಹೋದರೆ ನಮ್ಮ ಮುಂದಿನ ಪೀಳಿಗೆಗೆ ಭವಿಷ್ಯವಿಲ್ಲ ಎಂದು ಕೋಲಾರದ ಜಿಲ್ಲಾ SP ಡೆಕ್ಕಾ ಕಿಶೋರ್ ಬಾಬು ಹೇಳಿದ್ದಾರೆ. ನಗರದ ಕಾಲೇಜು ಜೂನಿಯರ್ ಕಾಲೇಜ್ ಆವರಣದಲ್ಲಿ ಪರಿಸರ ಪ್ರೇಮಿಗಳ ಬಳಗ ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹಮ್ಮಿಕೊಂಡಿದ್ದ ಸಸಿಗಳ ವಿತರಣೆ ಸಮಾರಂಭದಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಮುಖಂಡರಾದ ಜಯದೇವ ಮಾತನಾಡಿ, ದೀಪಾವಳಿ ಹಬ್ಬವನ್ನ ಸರಳ ರೀತಿಯಲ್ಲಿ ಆಚರಿಸಬೇಕು. ದೀಪಾವಳಿ ಹಬ್ಬ ಬರೀ ಹಬ್ಬವಾಗಿ ಮಾರ್ಪಟ್ಟಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ನಾವಿಂದು ಹೇಗೆ ಹಬ್ಬ ಆಚರಿಸಬೇಕಾಗಿದೆ ಮತ್ತಿತರ ವಿಷಯದ ಕುರಿತು ನಗರದಾದ್ಯಂತ ಧ್ವನಿವರ್ಧಕಗಳ ಮೂಲಕ ಮುದ್ರಿಸಿದ ಧ್ವನಿಯ ಮೂಲಕ ಪರಿಸರದ ಗೀತೆಗಳು ಹಾಗೂ ಶ್ಲೋಕಗಳನ್ನು ಜನರಿಗೆ ತಿಳಿಸಿ ಅಪ್ಪಡಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಗಲ್ಪೇಟೆ KC ಸಂತೋಷ್, ಕನ್ನಡ ಮಿತ್ರ ವೆಂಕಟಪ್ಪ, ಕವಿ ಡಾಕ್ಟರ್ ಶರಣಪ್ಪ ಗಬ್ಬೂರು, ಸ್ಕೌಟ್ ಬಾಬು, ಟೈಗರ್ ವೆಂಕಟೇಶ್, ಸ್ಕೌಟ್ ಸುರೇಶ್, DTP ನಾರಾಯಣ್, ವಿಶ್ವನಾಥ, ಉಮಾದೇವಿ, ಶ್ರೀನಾಥ್, ಮಧು, ಜಾನಪದ ಗಾಯಕ ಜನ್ನಘಟ್ಟ ಕೃಷ್ಣಮೂರ್ತಿ, ಮಂಜುನಾಥ್, ಸ್ಕೌಟ್ಸ್ ಗೈಡ್ಸ್ನ ಸ್ವಯಂ ಸೇವಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. KSRTC ಬಸ್ ಸ್ಟ್ಯಾಂಡ್ ಹತ್ತಿರ ಸಿಗ್ನಲ್ ಸರ್ಕಲ್ ಬಳಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಅವರ ಭೂತದಹನವನ್ನು ಮಾಡಲಾಯಿತು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.